ಮಾವನ್ ಪಾತ್ರ ಮಾಡ್ತಾ ಇದೀನಿ ಕಣ, ಅದಕ್ಕೆ ಬಿಳಿ ಬಟ್ಟೆ ತಗೊಂಡು. ಬಾಬಾ ನೋಡಕ್ ಹೇಗಿರ್ತಾರೆ, ಹೇಗ್ ಮಾತಾಡ್ತಾರೆ, ಹೇಗ್ ನಡೀತಾರೆ ಅನ್ನೋದ್ ಸ್ಟಡಿ ಮಾಡಿ ಆ ಪಾತ್ರ ಮಾಡ್ತೀನಿ. ನಾನು ಆ ಪಾತ್ರ ಮಾಡ್ಬೇಕಾದ್ರೆ ಎರಡೂ ಕೈ ಎತ್ತಿ ವರ ಕೊಡ್ತೀನಪ್ಪ. ಏನ್ ವರ ಕೇಳ್ತೀವಿ ಅಂಕಲ್? ಅಂಕಲ್, ಒಬ್ಬ ಬಾಬಾ ರಸ್ತೆನಲ್ಲಿ ಭಿಕ್ಷೆ ಬಿಡ್ತಿದ್ದಾರೆ. ಮೊದಲು ಹೋಗಿ ಕರ್ಕೊಂಬಮ್ಮ. ಕರೆದ ತಕ್ಷಣ ಬಂದ್ಬಿಡ್ತಾರ? ಬಂದಿರೋದೇ ಭಿಕ್ಷೆ ಬಿಡಕ್ಕೆ ಬರ್ದೇ ಏನ್ ಮಾಡ್ತಾರೋ. ಕರೆಯಮ್ಮ. ಸರಿ ಅಂಕಲ್, ಕರ್ಕೊಂಬರ್ತೀನಿ. ನೋಡಿದ್ಯಾನ ಬಾಬಾ ಅಂದ ತಕ್ಷಣ ಬಂದ್. ಆಯಸ್ಕಾಂತ. ನಮಸ್ಕಾರ ಬಾಬಾ. ಸರಿ ಕಡೆ ಈ ಕಡೆ ಬನ್ನಿ. ನೀವಂತೂ ಸೇಟ್ ಬಾಬಾ ತರನೇ ಕಾಣಿಸ್ತಾ ಇದೀರಾ. ಅಂಟಿ, ಬಾಬಾ ಬಂದಿದ್ದಾರೆ, ಭಿಕ್ಷೆ ತಗೊಂಬನ್ನಿ. ಧರ್ಮಕ್ಕೆ ಜಯವಾಗಲಿ, ಲೋಕಕ್ಕೆ ಜಯವಾಗಲಿ, ಭಿಕ್ಷೆ ನೀಡಿದ್ದಾರೆ. ಧರ್ಮಕ್ಕೆ ಜಯ, ಲೋಕಕ್ಕೆ ಜಯ ಅನ್ನೋದು ಭಿಕ್ಷೆ ಯಾಕೆ ಸರ್? ಜಯ ಧರ್ಮಕ್ಕೆ, ಭಿಕ್ಷೆ ನನ್ನ ಕರ್ಮಕ್ಕೆ. ಬರೀ ಮೂರ್ ಸ್ಪೂನ್ ಅಕ್ಕಿ ಸಾಕ? ಬದುಕೋಸ್ಕರ ತಿನ್ಬೇಕು, ತಿನ್ನೋಕೋಸ್ಕರ ಬದುಕಬಾರ. ನಿಜವಾದ ಪೌಢ ಪುರುಷ ಅಂದ್ರೆ ನೀವೇ ಬಾಬಾ. ನೀವು ಬಂದಿದ್ದು ನನಗಂತೂ ತುಂಬಾ ಒಳ್ಳೇದಾಯ್ತು. ನಾನು ಸೀರಿಯಲ್ಲಿ ಬಾಬನ ಪಾತ್ರ ಮಾಡ್ತೇನೆ, ಹಾಗಾಗಿ ನನಗೆ ನಿಮ್ಮ ಸಹಾಯ ಬೇಕು. ಇಲ್ಲಿ ಸ್ವಲ್ಪ ನಗೆ, ಇಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ಆಹಾ, ಈಗ ತಮ್ಮ ಅಭಯ ಹಸ್ತ ತೋರಿಸಿ. ಹಂಗೆ ಒಂದ್ ಎರಡು ಜ ಮುಂದೆ ನಡಿ. ಹಾ, ಸಾಕ್ 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 ಸಾಕು, ಹಂಗೆ ಹಿಂದೆ ಬಂದ್ಬಿ. ಸಿಂಪಲ್ ಅಲ್ಲೇ ಈ ಬಾಬನ ಕಲೆ ಆಕ್ಟಿಂಗ್ ಮಾಡ್ತಿದ್ದೀರಾ? ಸುಮ್ಮನೆ ಕಳಿಸ್ಬಾರ್ದ? ಬಾಬನ ಶೈಲಿನ ಕಲಿತಾ ಇದ್ದೀನಮ್ಮ. ಬಾಬಾ ಹೇಗೆ ನಗ್ತಾರೆ, ಹೇಗೆ ಕಣ್ಣು ಬಿಡ್ತಾರೆ, ಹೇಗೆ ಕಣ್ಣು ಮುಚ್ತಾರೆ, ಹೇಗೆ ಕೈ ತೋರಿಸ್ತಾರೆ, ಹೇಗೆ ನಡೀತಾರೆ ಅಂತ ಡೀಟೈಲ್ ಆಗಿ ಸ್ಟಡಿ ಮಾಡಿದ್ರು. ಮಾಡಲ್ ಆಗಿ ಇಟ್ಕೊಂಡಿದ್ದೀರಾ, ಆಮೇಲೆ ಇವ್ರಿಗೆ ಸಿಟ್ ಬಂದ್ರೆ. ಇದೆಂತ ಬಾಬಾ ನಮ್ಮ ಊಟಾಟಿಕೆ ಬಾಬಾ? ಮೂರ್ ಸ್ಪೂನ್ ಅಕ್ಕಿಗೋಸ್ಕರ ನಮ್ಮ ಮನೆ ತಂಗ್ ಬಂದಿದಾರಲ್ಲ, ಇಂಥ ಬಾಬಾ ಅಂದ್ರೆ ನಾ ಗಲ್ಲಿ ಗಲ್ಲಿ ನೋಡಿದೀನಿ. ಮೂರ್ಖ ಸಿಕ್ಕಾಬಿಡಿ ಅಲ್ಲ ನೀವೇ ಹೇಳಿ ಬರ್ತಾ ಇದ್ದೀರಾ. ರಸ್ತೆಯಲ್ಲಿ ಭಿಕ್ಷೆ ಬೇಡ ಬಾಬಂಗೆ ಇಷ್ಟೆಲ್ಲ ಕೊಬ್ಬರಬಾರ್ದು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಾನು ಉಗ್ರ ವಾರ ತಪಸ್ಸು ಮಾಡಿ ಶಕ್ತಿ ಪಡ್ಕೊಂಡ್ ಬಂದಿದ್ದೀನಿ. ಓ, ಈಗ ಏನ್ ಮಾಡ್ತೀರಾ? ನಂಗೆ ಶಾಪ ಕೊಡ್ತೀರಾ? ಶಾಪ ಕೊಡ್ತೀನಂದ್ರೆ ಬ್ಯಾಗ್ ತರಲ್ಲ, ಕೊಡ್ರಿ ಕೊಡ್ರಿ ಕೊಡ್ರಿ. ಹೌದು, ಶಾಪ ಕೊಡ್ತೀನಿ. ನಾನು ನಟಭಯಂಕರ ಪರಮೇಶ್ವರ, ಇದ್ರವರೆಗೂ ನನ್ಗೆ ಯಾರು ಶಾಪ ಕೊಟ್ಟಿಲ್ಲ, ಯಾರ ಶಾಪ ನನ್ಗೆ ತಟ್ಟಲ್ಲ. ನಿನ್ನ ಮಾತೇ ನಿನ್ನ ಶಾಪ. ನೀನು ಯಾವುದೇ ಪಾತ್ರ ಮಾಡಿದ್ರು ಮಹಿಳೆಯರಿಂದ ಉಗ್ರ ಪ್ರತಿಭಟನೆ ಸಿಗ್ಲಿ. ಮಹಿಳೆಯರು ನಿನ್ ಜೊತೆ ಜಗಳ ಮಾಡಿ ಎಲ್ಲಾ ಕಡೆ ನಿನಗೆ ಅವಮಾನ ಆಗ್ಲಿ, ಇದೇ ನಾನು ನಿನಗೆ ಕೊಡ್ತಾ ಇರೋ ಶಾಪ. ತಟ್ಟಪ್ಪ ಹೋಗ್. ಅಕ್ಕಿ ಮಿಕ್ಕಿದೆ ಅಂಬೆ ಮೋರೆ ಅಕ್ಕಿ ಹಾಕಿ ಕೇಸರಿ ಬಾತ್ ಮಾಡು. ಮಾಮನ್ ಸೀರಿಯಲ್ ಹಾಗನ್ಸ್ತೋ ಸುಬ್ಬು, ಅದು ಒಂಥರ ಚೆನ್ನಾಗಿರತ್ತೆ ಕಣೋ. ನಮ್ ಭಾವನೆಗಳನ್ನ ಅಳು ಮೂಲಕ ಹೊರಗೆ ಹಾಕ್ಬೋದು. ನನಗೂ ಇಬ್ರು ಮೂರ್ ಜನ ಫೋನ್ ಮಾಡಿದ್ರಮ್ಮ, ಅವ್ರ ಹತ್ತು 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 ತಡಿಯಕ್ ಆಗ್ತಾ ಮನೆ ಬಿಟ್ಟು ಹೋಗ್ಬಿಟ್ರು. ಏನ ಮಾಡ್ತಾರೆ? ಅನುಷಾ ಬಗ್ಗೆ ತುಂಬಾ ಚೆನ್ನಾಗ್ ಮಾತಾಡಿದ್ರಿ. ನನ್ ಫ್ರೆಂಡ್ ಹೆಸರು ಅನುಷಾ, ಅವಳು ಮಹಿಳಾ ಸಂಘದ ಅಧ್ಯಕ್ಷೆ. ಡೈಲಾಗ್ ಆಗಿತ್ತಮ್ಮ, ನಾನ್ ಸ್ವಲ್ಪ ಮಸಾಲೆ ಸೇರ್ಸಿ ಹೇಳಿದ್ದೀನಿ. ಮಹಿಳಾ ಸಂಘದ ಹೆಸರು ಹೇಳಿದ್ದೀನಮ್ಮ, ಅದು ನಿಮ್ಮ ಅನುಷಾ ಅವ್ರಿಗೆ ಅನ್ವಯಿಸ್ಬೋದು. ಹೌದೌದು, ನಿಮ್ ಡೈಲಾಗ್ ಅನುಷಾಗೆ ತುಂಬಾ ಚೆನ್ನಾಗಿ ಅನ್ವಯಿಸುತ್ತೆ. ಬಂದೇ ಬಿಟ್ರ? ನಿಮ್ ಸೀರಿಯಲ್ ನೋಡ್ದೆ. ಅಭಿನಂದಿಸಕ್ ಬಂದಿದ್ದೀರಾ. ಬಹಳಷ್ಟು ಜನ ನನ್ನ ಪಾತ್ರ ಇಷ್ಟಪಟ್ಟಿದ್ದಾರೆ. ಅನುಷಾ ಅವ್ರಿಗೆ ಬಹಳ ಚೆನ್ನಾಗಿ ಬೈದಿದ್ದೀರಾ, ಬಹಳ ಚೆನ್ನಾಗಿ ಟೀಕೆ ಮಾಡಿದೀರ ಅಂತ ಖುಷಿ ಪಟ್ರು. ಅಲ್ರಿ, ಅನುಷಾ ಅಂತ ಹೆಸರು ಹೇಳಿ ಇಷ್ಟು ವಯಸ್ಸು ಅಂತ ಹೇಳಿ ಇಂತಿಂಥ ಜಾಗದಲ್ಲೆಲ್ಲ ಹೋಗಿದ್ಲು, ಅವ್ಳಿಗೆ ಇಷ್ಟು ಜನ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಅವ್ರ ಹೆಸರೆಲ್ಲ ಹೇಳಿ ನನ್ನ ಜಾತ್ಕನ್ ಜಾಲ ಆಡ್ಬಿಟ್ಟಿದ್ದೀರಾ? ನಾನು ಸುಮ್ಮನೆ ಹೇಳ್ತೀರಿ, ಅದು ನಿಜ ಅಂತ ನನಗೇನು ಗೊತ್ತು. ನನ್ನ ವೈಯಕ್ತಿಕ ವಿಷಯಗಳನ್ನೆಲ್ಲ ಹೇಳಕ್ ನೀವೇ ರೀ. ಅಕಸ್ಮಾತ್ ಮ್ಯಾಚ್ ಆಗ್ಬಿಟ್ಟಿದ್ದಪ್ಪ. ನನ್ನ ಫ್ರೆಂಡ್ಸ್ ಸೀರಿಯಲ್ ನೋಡಿ ಬಾಯಿಗೆ ಬಂದಂಗೆಲ್ಲ ಬೈದು ಬೆಂಡತ್ತದ್ರು ಗೊತ್ತಾ? ಸದ್ಯ ನನ್ ಗಂಡ ನೋಡ್ಲಿಲ್ಲ. ಏನ್ ಮಾಡಕ್ಕಾಗತ್ತೆ ನೋಡಿ, ನೀವು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೀರಾ, ನೀವಿನ್ನ ಆ ಪಾತ್ರ ನಾ ಮಾಡೋ ಹಾಗಿಲ್ಲ. ಸೀರಿಯಲ್ ಈಗ ತಾನೇ ಶುರುವಾಗಿದೆ, ಪ್ರತಿನಿತ್ಯ ಆ ಪಾತ್ರ ಬಂದೇ ಬರುತ್ತೆ, ನೋಡ್ತಾ ಇರಿ. ನಾನು ಈಗಲೇ ಮಹಿಳಾ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಟಿ ವಿ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ನಿಮ್ಮ ಪಾತ್ರನ ಕಿತ್ತಾಕ್ಸ್ತೀನಿ. ಮಾಮ, ಇದು ಸಣ್ಣ ಡೈಲಾಗ್ ಕದಿ ಮುಸಾಕೊಂಡ್ರಲ್ಲ, ಇಷ್ಟಾಗಿ ಬೇಜಾರು ಮಾಡ್ಕೊಂಡ್ರಿ. ನೀವು ಆ ಬಾಪನ್ ಗೇಲಿ ಮಾಡಿದ್ರಿ, ಅವರು ನಿಮ್ಗೆ ಹೆಣ್ಣಿಂದ ಅವಮಾನ ಆಗತ್ತೆ ಅಂತ ಶಾಪ ಕೊಟ್ಟು ನೋಡಿ.
ಕಾರ್ಪೊರೇಷನ್ ಗಾಡಿ ಇನ್ನ ಬಂದಿಲ್ಲ ಕಣೋ. ರಸ್ತೆನಲ್ಲಿ ಕಸ ಹಾಕಿದ್ರೆ ಫೈನ್ ಹಾಕ್ತಾರೆ. ಒಂದೆಲ್ಲ ರಸ್ತೆ ಹಾಕ್ತಾರೆ, ನೀವು ಹಾಕ್ರಿ. ಎಲ್ರು ರಸ್ತೆನಲ್ಲಿ ಕಸ ಹಾಕಿದ್ರೆ ರಸ್ತೆ ತಿಪ್ಪೆ ಗುಂಡಿ ಆಗುತ್ತೆ. ಆ ಕಸದ ಗಾಡಿ ಸರ್ ಎಷ್ಟೊತ್ತಂಗ ಕಾಯ್ತೀರಿ ನೋಡ್ರಿ, ಕಾರ್ಪೊರೇಷನ್ ಒಬ್ಬರು. ನಾನು ಯಾಕೆ ಅಷ್ಟೂರ ಬರ್ಲಿ? ಇಲ್ಲಾಂದ್ರೆ ಒಂದು ಕಸ ಮಾಡ್ರಿ, ಆ ಗೇಟ್ ಗುಂಡಿಟ್ಟು ನಡೋಗ್ಬಿಡ್ರಿ. ಅವರೇ ಕಾಯ್ತಾನಿದ್ದು ನಿಮ್ಮನೇಲಿ ಅಂತ ನನಗೆ ಗೊತ್ತು. ಅದೇ ಸಿಪ್ಪೆ ಬಿಡಿಸಿದ್ದು ನನಗೆ ಗೊತ್ತು. ಆ ಸಿಪ್ಪೆನ ನೀವು ಕವರ್ ಹಾಕಿದ್ದು ನನಗೆ ಗೊತ್ತು. ಅದನ್ನ ತಂದು ಇಲ್ಲಿ ಹಸಿದ್ದು ನನಗೆ ಗೊತ್ತು. ಬಿದ್ದಿರ್ಲಿ ಬಿಡ ಮಾಮ, ಯಾವ್ದಾರ ಪ್ರಾಣಿ ಬಂದು ತಿನ್ಕೊಂಡೋಗತ್ತೆ. ಏ ನೀವು ಈ ಕಸ ಎಸ್ತಿ ಎಸ್ತಿನೇ ಕಣ, ಪ್ರಾಣಿಗಳೆಲ್ಲ ಸಾಯ್ತಾ ಇರೋದು. ಹಸು ಏನಾದ್ರು ಸಿಪ್ಪೆ ಸಮೇತ ಆ ಕವರು ತಿನ್ಬಿಟ್ರೆ ಸತ್ತೆ ಹೋಗುತ್ತೆ. ಅಂಕಲ್ ಕಸ ತೊಟ್ಟಿಗಳೆಲ್ಲ ತುಂಬೋಗಿದೆ, ನಾನೇನ್ ಮಾಡ್ಲಿ? ಅಮ್ಮ ಲೇಡಿ ಆರ್ಕೆ ಮೆಡಿಸ್. ನೀವು ಹೀಗೆ ರಸ್ತೆಯಲ್ಲಿ ಕಸ ಹಾಕಿ ಹಾಕಿನೆ ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದು. ನಾಯಿಗಳು ಎಷ್ಟು ಮಗುನ ಕಚ್ಚಿ ಸಾಯಿಸಿವೆ ಗೊತ್ತಾ? ಎಷ್ಟು ಮಕ್ಕಳು ಸತ್ತಿವೆ? ಚಂದ್ರ ಲೇಔಟಲ್ಲಿ ಶ್ರೀದೇವಿ ಅನ್ನೋ 8 ವರ್ಷದ ಮಗುನ ನಾಯಿ ಸಾಯಿಸಿದೆ. ಬೆಮ್ಮಲ್ ಲೇಔಟಲ್ಲಿ ಮಂಜುನಾಥ ಅನ್ನೋ 3 ವರ್ಷದ ಮಗುನ ನಾಯಿ ಸಾಯಿಸಿದೆ. ಕಮಲಾನಗರದಲ್ಲಿ ಪಾಪ ಪುಟ್ಟು ಮಗು 3 ವರ್ಷದ್ದು ಕಚ್ಚಿ ಕಚ್ಚಿ ಸಾಯಿಸ್ಬಿಡ್ತು. ಈಗ ಆ ಬಾಗ್ಲೂರು ಮಂಡಿ ಹತ್ರ ಪ್ರಶಾಂತ್ ಅನ್ನೋ ಪುಟ್ಟು ಮಗುನ 8-10 ನಾಯಿಗಳು ಕಚ್ಚಿ ಕಚ್ಚಿ ಸಾಯಿಸೇ ಬಿಡ್ತು. ಅದಕ್ಕೇನ್ ಮಾಡೋಣ? ಅಂಕಲ್ ಯಾವ್ದೋ ನಾಯಿ ಮಗುನ ಕೊಂದಿದ್ದಕ್ಕೂ ನಾನು ಇಲ್ಲಿ ಕಸ ಹಾಕೋದಿಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ನೀವು ಅವರೇಕಾಳು ಸಿಪ್ಪೆ ತಂದು ಹಾಕ್ತೀರಾ, ಕಸ ತಂದು ಹಾಕ್ತೀರಾ, ಮಾಂಸಂಗಿಯವರು ಮೀನಂಗಿಯವರು ಮೂಳೆಗಳು ತಂದು ಹಾಕ್ತಾರೆ. ಇದರಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗತ್ತೆ. ನಾಯಿಗಳ ಹಾವಳಿ ತಡ್ಕೊಳಕ್ ಆಗ್ತಿಲ್ಲ, ಆ ಕಸ ತಗೊಂಡು ನಿಮ್ಮಲ್ಲಿ ಇಟ್ಕೋ. ವೇದ ಬೀದಿಯಲ್ಲಿ ಕಸ ಬಿಸಾಕ್ಲು ಅಂತ ಅವಳು ಯಾಕ್ರಿ ಬೈದ್ರಿ? ಇದರಿಂದ ಪರಿಸರ ಹಾಳಾಗ್ತಾ ಇದೆ, ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಿದ್ರೆ ಬಿಬಿಎಂಪಿ ಅವ್ರು ಹೇಳಿ, ನಾಯಿಗೆ ಅಂದ್ರೆ 5 ಕೋಟಿ ಬಜೆಟ್ ಇಟ್ಟಿದ್ದಾರೆ. ನಾಯಿಗಳ ಬಜೆಟ್ ನು ಜನ ತಿನ್ನೋ ಕಾಲಮ್ಮ ಇದು. ನಾಯಿಗಳ ದಬ್ಬಾಳಿಕೆ ಜಾಸ್ತಿ ಆಗ್ತದೆ. ರಾತ್ರಿ ಹೊತ್ತು ಓಡಾಡೋದ್ರೆ ಗೊತ್ತು ಆ ಕಷ್ಟ ಏನು ಅಂತ. ನಾಯಿಗಳನ್ನ ಹಿಡಿಯಕ್ ಹೋದ್ರೆ ಪ್ರಾಣಿ ದಯಾ ಸಂಘವ್ರು ಪಾಪ ಪಾಪ ಅಂತ ಅಡ್ಡ ಬರ್ತಾರೆ. ಪ್ರಾಣಿ ದಯಾ ಸಂಘವ್ರಿಗೆ ನಾಯಿಗಳನ್ನ ಮನೇಲಿ ಇಟ್ಕೊಳಕ್ ಹೇಳಿ, ಬೀದಿಯಲ್ಲಿ ಬಿಟ್ಟು ಅದು ಯಾರಾದ್ರೂ ಬಂದು ಕಚ್ಚಿದ್ರೆ ಅವ್ರು ನೋಡ್ಕೊಳ್ತಾರ? ಮೊನ್ನೆ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ನಾಯಿ ನಮ್ಮ ಕತ್ತೆ ಬಂದ್ಬಿಡ್ತು. ಈ ಅಡಗಾಲ ತಂಗಿ ಹೊಸ ಕೊಡೋದಲ್ವಾ? ಏನಾಯ್ತಮ್ಮ ಕೈಗೆ? ನೀನೇ ಹೇಳ್ಬೇಕಪ್ಪ ಯಾಕೆ ಈ ತರ ಮಾಡಿದೆ. ನಾನೇನ್ ಮಾಡ್ದೆ? ಯಾಕೋ ನನ್ನ ಅಜ್ಜಿ ಮೇಲೆ ಸೇರ್ ತಿರ್ಸ್ಕೊಂಡೆ. ನಾನು ಏನ್ ಮಾಡ್ದೆ ಅಂತ ಹೇಳೋ? ಬೀದಿಲಿ ವೇದ ಕಸ ಹಾಕುತ್ತೆ ಅಂತ ನಾಯಿ ಬಂದು ಮಗುನ ಕಚ್ಚುತ್ತೆ ಅಂತ ಏನೇನು ಹೇಳಿ ಅವಳು ಕೈ ತಿರುಗಿಸ್ಬಿಡದ? ನಾನು ಅವಳು ಕೈನ ತಿರ್ಚದ. ಹೌದು ಅಂಕಲ್, ನಾನು ರಸ್ತೆನಲ್ಲಿ ಕಸ ಹಾಕಿದ್ದಕ್ಕೆ ನೀವು ನನ್ನ ಕೈ ತಿರ್ಚಿದೀರ ನೋಡಿ, ನನ್ನ ಕೈ ಮುರಿದಿದೆ. 6 ತಿಂಗಳು ಬೆಡ್ ರೆಸ್ಟ್ ಅವಳೆ ಅಂತ ಹೇಳಿದಾರೆ. ಮದುವೆ ಆಗಿರೋ ಹೆಣ್ಣು ಮಕ್ಕಳನ್ನ ಕೈ ಮುರಿದ್ರೆ ಏನು ಮಾಡೋದು? ಕೂಡ್ಲಾರಿ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಬೈದು ನಿಜಪ್ಪ, ನಾನು ಹೊಡೆದಿಲ್ಲ. ನೋಡ ಈ ಕೈ ಏನು ಆಗಿಲ್ಲ. ಯಾಕೆ ನನಗೆ ತಿರುಗಿ ಬಿದ್ದಿದ್ರ ನಂಗೆ ಅರ್ಥ ಆಗ್ತಿಲ್ಲ. ಮಾಮ ನೀವು ಏದಾರ ಸುದ್ದಿಗೆ ಬರಕ್ ಹೋಗ್ಬೇಡ, ನೀನ ವೇದರ್ ಕೈ ಮುಗಿದಿ ನಾನ ನನ್ನ ಕಣ್ಣಾರೆ ನೋಡೇನಿ. ನಾನು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅನ್ನೋನು, ಇವತ್ತು ಯಾಕೆ ಹಿಂಗಾಡ್ತಿದ್ದಾನೆ? ಬಾಬನ್ ಶಾಪ ಆಗಲ್ಲ. ಕೈಕಂದು ಹೊಡೋದನ್ನ ತರ್ತಿದ್ದೀನಿ, ಟಾರ್ ರೋಡ್ ಹಳ್ಳ ಆಗೋದನ್ನ ತರ್ತಿದ್ದೀನಿ. ನನಗೆ ಹಿಂಗೆ ಹೊಡೆದು ಬಿಟ್ರಲ್ಲ, ನೀರನ್ನು ಮುಳುಗ್ತಾ ಇದ್ದ ಚೇಳ್ನ ಸನ್ಯಾಸಿ ಕಾಪಾಡಿದ್ದಕ್ಕೆ ಅವನಿಗೆ ಕುಟುಕ್ತಂತೆ. ಹಾಗಾಯ್ತು, ತಿಂದು ಸಿಪ್ಪೆ ಎಸೆಯೋರು ನೀವೇ, ನಮ್ಮಂತ ಹುಡುಗಿಯರು ಬಂದಾಗ ಜಾರೋಗ್ ಮಾಡಿ ತಬ್ಗೊಳ್ಳೋರು ನೀವೇ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ಸಿಪ್ಪೆ ಹಾಕ್ದವರು ನೀವೇ, ನನ್ನಂತ ಹುಡುಗಿಯರ್ನ ಹಿಡ್ಕೋಬೇಕು ಅಂತ ನೀವೇ ಈ ಪ್ಲಾನ್ ಮಾಡಿರೋದು. ನೀವೇ ಇನ್ಯಾರಿಗೋ ಹೇಳಿ ಸಿಪ್ಪೆ ಹಾಕ್ಸೋದು, ನಾವು ಜಾರ್ ಬಿದ್ದಾಗ ಹೀರೋ ತರ ಬಂದು ಹಿಡ್ಕೊಳ್ಳೋದು. ಆಗಿದ್ದಾಗೋಯ್ತು,
ನಿಮ್ಮ ಬಾಡಿ ವೇಟ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬೀಚ್ ಇದ್ರೆ ಕೈಕಾಲ ಮುರಿದಿರೋದು. ನಾನು ಬಾಡಿ ವೇಟ್ ಕಡಿಮೆ ಮಾಡ್ಕೋಬೇಕಾ? ನಿಮ್ ಕಣ್ಣಂಗ್ ನಾ ಚೆನ್ನಾಗಿ ಕಾಣಿಸ್ಬೇಕಾ? ಹೌದು ರೀ, ಡೈಲಿ ಚಪಾತಿ ತಿನ್ನಿ, ಮೊಳಕೆ ಕಟ್ಟಿರೋ ಕಾಳು ತಿನ್ನಿ, ಈ ಪಿಜಾ ಬರ್ಗರ್ ಎಲ್ಲ ಬಿಟ್ಬಿಡ್ರಿ, ಸಕ್ಕರೆ ತಿನ್ಬೇಡಿ, ಉಪ್ಪು ತಿನ್ಬೇಡಿ. ಆಯ್ತು, ಈ ತರ ಯಾವನು ಹೇಳ್ದ ಅಂತ ನನ್ನ ಫ್ರೆಂಡಿಗೆ ಹೇಳ್ತೀನಿ. ನಾನು ಯಾವನು ಅಲ್ಲ ರೀ, ಎದ್ರೆ ಚಂದ್ರ ಬಿದ್ದರೆ ರಂಧ ಸೀರಿಯಲ್ ಹೀರೋ ನಟ ಭಯಂಕರ ಪರಮೇಶ್ವರ ಎಂ ಬಿ ಎ. ಎಂ ಬಿ ಎ ಅಂದ್ರೆ ಮ್ಯಾರಿಡ್ ಬಟ್ ಅವೈಲಬಲ್ ನಾಟ್ ಫಾರ್ ಯು. ದೊಡ್ಡ ಧಿಕ್ಕಾರ, ಹೆಣ್ಮಕ್ಳು ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ನಾಳೆ ಗೊತ್ತಾಗುತ್ತೆ. ಸಖತ್ತಾಗಿದೆ. ನಿನ್ನೆ ನಾನು ವಾಕಿಂಗ್ ಹೋದಾಗ ಕೇವಲ ತಾನು ಹೊರಗೆ ಸಿಕ್ಕಿದ್ದು, ಹೊರಗೆ ಹೇಗೆ ಸಣ್ಣ ಆಗುದು ಅಂತ ಅಡ್ಡಿಸ್ಕೊಂಡು ಬಂದಿ. ಎಲ್ರಿಗೂ ಹೇಳ್ತೀರಲ್ಲ, ನಾನು ಹೇಳ ಮತ್ತೆ ನಿನ್ ಹೀಗೆ ಹಾಕೊಂಡ್ರೆ ಸ್ವಲ್ಪ ಸಣ್ಣ ಆಗುತ್ತಿದ್ದೆ. ಎಲ್ಲಿ ಒಂದು ಫೋಸ್ ಕೊಡು. ಬಾ 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 ಬಾ, ತುಂಬಾ ಚೆನ್ನಾಗಿದ್ಯಮ್ಮ. ಮುಖ ಮಾತ್ರ ಆ ಕಡೆ ತಿರುಗಿಸಮ್ಮ. ಎಲ್ಲ ಒಂದು ರೌಂಡ್ ಹೊಡಿ. ಅಯ್ಯೋ ತುಂಬಾ ಸ್ಪೀಡ್ ಆಯ್ತಮ್ಮ. ಮೆಟ್ರೋ ಕಂಬ ಸೀರೆ ಸುದ್ದಾಗಿದ್ಯಾ? ನಮ್ಮ ಸೀರಿಯಲ್ಲಲ್ಲಿ ಆಕ್ಟ್ ಮಾಡೋ ಯಾವ ನಟು ನಿನ್ನ ಹಾಗಿಲ್ಲಮ್ಮ. ಅಲ್ಲ ಒಂದು ಗ್ಲ್ಯಾಮರ್ ಬೇಡವಾ? ಆ ಶರೀರಕ್ಕೊಂದು ಆಕಾರ ಬೇಡವಾ? ಹೇಗ್ ಬೇಕೋ ಹಾಗೆ ಬೆಳೆದ್ಬಿಡೋದ? ಹಾಲಿನ ಪುಡಿನ ಪ್ಲಾಸ್ಟಿಕ್ ಕವರ್ ಹಾಕಿ ಕುಕ್ಕತಾಗಿದ್ಯಾ? ನಾನು ಹೇಮಲತ್ತ ಲವರ್, ಮುಂದಿನ ತಿಂಗಳು ಅವಳ ಮದುವೆ ಆಗ್ತಾ ಇದ್ದೀನಿ. ಮದುವೆ ಆಗಿ ಸರ್ ಯಾರು ಬೇಡ ಸರ್, ಆದ್ರೆ ನನಗೆ ಆಗ್ತಾರ ಹೊಡೆದ್ರೆ ಕಾರಣ ಹೇಳ್ಬಿಟ್ಕೊಂಡಿರಿ ಸರ್. ರಸ್ತೆನೆಲ್ಲ ಅವಳ ತಪ್ಕೊಂಡ್ಯ ನೀನು. ಕಳೆದು ಹರಿದು ಬರುವ ಪ್ರವಾಹವನ್ನು ಪ್ರತಿ ವರ್ಷದಲ್ಲಿ ಪರ ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲಿ. ಆದರೆ ಒಂದು ಆನೆ ಮರಿಯನ್ನು ನಾನು ತಪ್ಪಿಕೊಂಡಿದ್ದರೆ ನಾನು ಸಹಿಸಲಾರೆ. ಸುಳ್ಳು ಹೇಳ್ತಾರೆ ಸರ್, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ತಾಡ್ತಾ ಇದ್ರು, ನಾನು ತಾಡ್ದೆ. ನನ್ನ ಹಿಡ್ಕೋಬೇಕು ಅಂತ ಬಾಳೆಹಣ್ಣು ಸಿಪ್ಪೆ ಹಾಕಿ ನನ್ನ ಜಾರ್ ಬೀಳೋ ಮಾಡಿ ಜೀವನೇ. ಬಾಳೆಹಣ್ಣಿನ ಸಿಪ್ಪೆ ಹಾಕೋದು, ಹುಡುಗಿಯರು ಬೀಳೋ ತರ ಮಾಡೋದು, ಆಮೇಲೆ ಹೀರೋ ತರ ಬಂದು ಹಿಡ್ಕೊಳ್ಳೋದ? ಹೋಗ್ಲಿ ಬಿಡಿ ಸರ್, ಇನ್ಮೇಲೆ ಹೀಗೆ ಮಾಡಲ್ಲ. ಈಗಲೂ ಹಾಗೆ ಮಾಡಿಲ್ಲಮ್ಮ. ಮತ್ತೆ ಸುಳ್ಳು. ಅವ್ರನ್ನ ತಪ್ಕೊಂಡಿದ್ದು ಅಲ್ದೆ ಅವಳನ್ನ ಸಣ್ಣ ಆಗು ಹಾಗಾಗು ಹೀಗಾಗು ಅಂತ ಹೇಳಿದೀಯಾ? ಹೇಳಿದೆ, ಅದ್ರಲ್ಲಿ ಏನ್ ತಪ್ಪು? ನೀನ್ ಯಾವನು ಅದನ್ನೆಲ್ಲ ಹೇಳೋದಕ್ಕೆ? ಅವಳು ದಪ್ಪ ಇದ್ದಾಳಂತೆ ಅವಳು ನಾನು ಲವ್ ಮಾಡಿರೋದು. ಅವಳಿಗೋಸ್ಕರ ಎಷ್ಟು ವರ್ಷ ಕಾದಿದ್ದೀನಿ ಗೊತ್ತ? ಅವಳು ಮಸಾಲ ದೋಸೆ ತಿಂತಾಳೆ, ಪಿಜ್ಜಾ ತಿಂತಾಳೆ, ಬರ್ಗರ್ ತಿಂತಾಳೆ, ಬೇಕಾದ ತಿಂತಾಳೆ ಕಣೋ. ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ಹೇಳಕ್ ನೀನ್ ಯಾರು? ಅವಳನ್ ಸನ್ಯಾಸಿನ ಉಪ್ಪುಳಿ ಕಾರ ತಿನ್ನೋದೇ ಬೇಡವಾ? ಅವಮಾನ ಮಾಡ್ದ ಗೊತ್ತಾ? ದುಮ್ಮಿ ಅಂತ, ನಾ ಕರಡಿ ಅಂತೆ, ಆನೆ ಅಂತೆ. ನಾನು ಯಾವ ನಿಮ್ಮ ಸುಮ್ಮಿ ಅಂದರೆ ರೀ, ನನ್ನ ಅಂದ್ರೆ ನಾನು ಸುಮ್ಮನಿರ್ತೀನಿ, ಕಂಡೋರಲ್ಲ ಅಂದ್ರೆ ಅವ್ರು ಸುಮ್ಮನಿರ್ತಾರ? ಅಕ್ಕಿ ಮುಟ್ಟೆ ಅಂದ್ರ? ಹೌದು, ಅಕ್ಕಿ ಮುಟ್ಟೆ ಅಂದ್ರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರ? ಓ, ಬೃಹತ್ ಬೆಂಗಳೂರು ಮಹಾನಗರ ಮಹಾಪಾಲಿಕೆ ಅಂದ್ರು. ನಾನು ಇವತ್ ಬಿಡೋದಿಲ್ಲ, ಹತ್ತು ಸ್ಟ್ರಾಂಗ್ ಬೈಗಳ ಹತ್ತು ಸ್ಟ್ರಾಂಗ್ ಆದ ಗುತ್ತು ಕೊಡ್ಲೇಬೇಕು. ಮನೆ ಮನೆಗಳ ದೀಪ ದಾರಿ ತೋರಿಸುವ ದಾರಿ ದೀಪ. ಗಾಬರಿ ಜಾಸ್ತಿ ಆಗ್ಬಿಟ್ಟಿದೆ, ಸ್ವಲ್ಪ ಸುಧಾರಿಸ್ಕೊಂಡ್ಬಿಡ್ತೀನಿ. ಅಯ್ಯೋ, ನನಗೆ ಸುಳ್ಳೇಳಿ ಓಡಾಗ್ತಾನಲ್ಲ ಅವನು. ವಾಪಸ್ ಬರೋವರೆಗೂ ನಮ್ಮಿಬ್ಬರು ಇದೇ ಪಾರ್ಕು. ನಮ್ಮವ್ರು ಇನ್ ಸ್ವಲ್ಪ ಹಾಕು, ಹೊಟ್ಟೆ ತುಂಬ ತಿನ್ಲಿ. ಅಡುಗೆ ತುಂಬಾ ಚೆನ್ನಾಗಿದೆ. ನಾನೇ ಮಾಡಿದ್ದು. ನಾಳೆ ನೀನು ಜಾಸ್ತಿ ಮಾಡ್ಬೇಕಾಗುತ್ತೆ. ನಿನ್ ನಡ ಬರ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಇರ್ಬೇಕಾಗುತ್ತೆ. ಅನ್ನ ಕಂಡಾಗ್ತಾ ಇದ್ದೀನಿ. ಯಾಕಮ್ಮ ಏನಾಗ್ತಿದೆ? ಬಜೆಟ್ ಕೊಡ್ರಿ. ಹಾಕ್ರಿ,
ಬಂದ್ರೆ ಒಂಬತ್ತು ಹೇಳ್ಬಿಡಂತೆ, ನಾನ್ ಬರಲ್ಲ. ಬರೀ ಒಂಬತ್ತು ಕೂತಾರೆ, ಬಂದ್ಬಿಡಿ. ನನ್ ಕಲಿ ಸಾಕಾಗಲ್ಲ. ಒಂದೇ ಮುಕ್ಕಾಲ್ ಪ್ರಾಣ ಹೋಗಿದೆ. ಇನ್ನು ಒಂಬತ್ತು ಎಟ್ಟಿದ್ರೆ ನಾನ್ ಬದುಕಿರ್ತೇನೆ. ನಮ್ಮ ಭೂಗತ ಆಗ್ಬಿಟ್ಟಿರ್ತೀನಿ. ನಾನ್ ಬದುಕಿರ್ತೀನ, ನೂರ ಆಗಿರ್ತೀನಿ. ಪಾಂಡ್ರಂಗ, ನಾನು ಏನು ತಪ್ಪು ಮಾಡಿಲ್ಲ, ಯಾಕೋ ನಂಗೆ ಶಿಕ್ಷೆ. ಲೇ ಪರಮ, ಇವ್ರಿಬ್ರ ಮೇಲೆ ಕೇಸ್ ಬುಕ್ ಮಾಡಕ್ ಒಂದು ಐಡಿಯಾ ಸಿಕ್ಕಿದ್ಯಾ? ನೀನು ಬಂದು ಕಂಪ್ಲೇಂಟ್ ಸೈನ್ ಹಾಕು, ಇವ್ರಿಬ್ರು ಒಳಗ್ ಕುತ್ಕೊಂಡು ಕಂಬಿ ಅಣಿಸ್ಬೇಕ. ಹಂಗ ಮಾಡ್ತೀನಿ. ಅದು ಹ್ಯಾಕ್ ಸಾಧ್ಯನೋ? ಲೇ, ದುಡ್ಡು ಕಿತ್ಕೊಳ್ಳೋ ಆಸೆಯಿಂದ ಇವ್ರಿಬ್ರು ಬಂದು ಮನೆಗೆ ಸೆಟ್ಲ್ ಆಗಿದ್ದಾರೆ, ಕಿರುಕುಳ ಕೊಡ್ತಾ ಇದಾರೆ. ಅಟೆಂಪ್ಟ್ ಮರ್ಡರ್ ಕೇಸ್ ಅಂತ ನಾನು ಪ್ರೂವ್ ಮಾಡ್ತೀನೋ? ಎಲ್ಲಿದ್ಯಪ್ಪ? ನಾನು ಎಲ್ಲಿದ್ದೀನಿ ಅಂತ ಹೇಳ್ಲೇನು? ಲೇ, ಹೇಳಬಿಟ್ಟು ಈ ಪೇಪರ್ ಒಂದು ಸೈನ್ ಹಾಕೋ, ಆಮೇಲೆ ಓಡೋಗ. ಮೊದ್ಲು ಮೇಡಮ್ಗೆ ಬೈದೆ, ಆಮೇಲೆ ಹೇಮಲತನಿಗೆ ಬೈದೆ, ಆಮೇಲೆ ನನ್ನ ನಾದಿನಿಗೆ ಬೈದಿದ್ಯಾ? ಏನು ಮಾಡ್ಲು, ಉಳಿದಿರೋದು ಒಂದೇ ದಾರಿ ಕಣ. ಅವ್ನ ಕಾಲ ಒಂಬತ್ತು ಗುದ್ದು ಗುದ್ದಿಸ್ಕೊಂಬಿಡು, ಸರಿ ಹೋಗ್ಬಿಡ್ತೀನಿ. ಐ ಡೋಂಟ್ ಲೈಕ್ ಯುವರ್ ಆಟಿಟ್ಯೂಡ್. ಲೋಕಕ್ಕೆ ಜಯವಾಗ. ಅಯ್ಯ ಬಾಬಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶಿಕ್ಷೆ ನಿಲ್ಲಿಸಿ. ಬಾಬಾ, ನಿಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇರುತ್ತೆ, ಯಾರನ್ನೂ ಅವಹೇಳನ ಮಾಡಬಾರ್ದು. ಇವರೆಲ್ಲ ಯಾಕೆ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ? ನಾನು ಯಾಕೆ ಎಲ್ಲದಕ್ಕೂ ಬಲಿ ಆಗ್ತಿದ್ದೀನಿ? ನೀನು ನನಗೆ ಅವಮಾನ ಮಾಡಿದೆ, ಅದಕ್ಕೆ ನಾನು ನಿನಗೆ ಶಾಪ ಕೊಡ್ತೀನಿ. ದಯವಿಟ್ಟು ನಿಮ್ಮ ಶಾಪನ ವಾಪಸ್ ತಗೊಳ್ಳಿ. ಆಯ್ತು, ನನ್ನ ಶಾಪ ವಾಪಸ್. ಪರಮೇಶ್ವರ್, ಬೀಳ್ತಿದ್ದವಳನ್ನ ಕೈ ಕೊಡ್ತಾ ಇದ್ದವ್ರೆ ನೀವು, ನನ್ನ ಕ್ಷಮಿಸ್ಬಿಡಿ, ನಾವಿನ್ ಬರ್ತೀವಿ. ಅಂಕಲ್, ಅಂಕಲ್, ನೀವ್ ನನ್ನ ಕ್ಷಮಿಸ್ಬಿಡಿ, ನೀವ್ ನನ್ ಕೈ ತೆರ್ಚಿಲ್ಲ. ನೀವ್ ಬೈದಿದ್ದಕ್ಕೆ ಕೋಪ ಬಂತು, ಅದಕ್ಕೆ ನೀವೇ ನನ್ ಕೈ ಮುರಿದಿದ್ದು ಅಂತ ನಾಟಕ ಮಾಡಿದೆ. ಬಾಬಾ ಅವರೇ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ನನ್ನ ಹತ್ರ ಈ ತರ 10 ಶಾಪಗಳಿವೆ. ಒಂದನ್ನ ಈತನ ಮೇಲೆ ಪ್ರಯೋಗ ಮಾಡಿ ಯಶಸ್ವಿ ಆಗಿ, ಅದಕ್ಕೆ ಇನ್ನೂ 9 ಶಾಪನ ಈತನ ಮೇಲೆ ಪ್ರಯೋಗ ಮಾಡ್ತೀನಿ.